ಸನ್ಮಾನ್ಯ ಸುರೇಶ್ ಅವರು ಸಹಿತ ಸತ್ಯವಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ ಜಿಲ್ಲೆಯನ್ನ ಇಬ್ರು ಸತ್ಯವಾಗಿ ಎಲ್ಲ ಕಡೆ ಹಾಕಿದ್ದೀನಿ. ಇವತ್ತು ಸರ್ಕಾರ ಪತನ ಆಗ್ತಾ ಇದೆ, ಈಗಾಗಲೇ ಎಲ್ಲ ಕಡೆ ಒಂದು ಇವತ್ತು ಸುದ್ದಿ ಎಬ್ಬಿದೆ. ಸೋಮಣ್ಣ ಅವ್ರಿಗೆ ಎದ್ದು ಒಂದು ವಾರಕ್ಕೆ ಅದು ಚಾಲನೆ ಕೊಡ್ತಾ ಇದ್ದ ಹೇಳಕ್ ಇಷ್ಟಪಟ್ಟು ಬಂದಿದೆ. ನಾವು ಸಹಿತ ಹೋರಾಟ ಮಾಡಿ ಇಲ್ಲೇ ಕೂತಿರ್ತಕ್ಕಂಥ 2 ಲಕ್ಷಗಳನ್ನು ನಾವು ಸಚಿವರು ಮಾಡಕ್ಕೆ ಹೋರಾಟ ಮಾಡಿ ಇಷ್ಟಪಟ್ಟಿದ್ದಾರೆ. ನಮ್ಗೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಸಿಗ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇರೋದಷ್ಟೇ. ಬಂದಿದ್ದಾರೆ ಜಾಸ್ತಿ ಮಾತಾಡಕ್ ಇಷ್ಟಪಡೋದಿಲ್ಲ. ಒಂಚೂರು ಮಾತಾಡೋ ವ್ಯತ್ಯಾಸ ಆಗುತ್ತೆ. ಮೈತ್ರಿ ಧರ್ಮ ಪಾಲಿಸ್ಬೇಕಾಗಿ ನಾವು ಯಾವ ನಮ್ಮ ಪಕ್ಷ ಅವ್ರ ಪಕ್ಷ ಅಂತ ಇಲ್ಲ, ಗೊತ್ತಿರ್ತಕ್ಕಂಥದ್ದು ದೇಶ ಇರ್ತಕ್ಕಂಥದ್ದು ತಮ್ಮ ನರೇಂದ್ರ ಮೋದಿ ಸಂಬಂಧ ದೇವೇಗೌಡರ ಪಕ್ಷ ಒಂದೇ ಅಂತ ಹೇಳಕ್ ಇಷ್ಟಪಟ್ಟು ಬಂದಿದ್ರು. ಮುಂದಿನ ಚುನಾವಣೆ ಏನಿನ್ನು ತಿಂಗಳು ಚುನಾವಣೆ ಮುಗೋಗ್ತದೆ, ನಾವು ಹೋರಾಟ ಮಾಡೋಣ. ನಾವೆಲ್ಲೇ ಕರೀಲಿಕ್ಕೆ ಇಷ್ಟಪಡಬೇಕು, ನಾವು ಬರ್ತೀವಿ. ಇಷ್ಟಪಟ್ಟು ಯಾರ ಮನೆ ಬೇಕು ಹೋಗ್ಬೇಕು ಅಂತ ಸಮಾಧಾನ ಮಾಡಬೇಕು, ಕರೆ ತರಬೇಕು ಅಂತ ಹೇಳಕ್ಕೆ ಇಷ್ಟಪಟ್ಟೆ. ಅಲ್ಲಿ ಬಂದು ಅದೂರ ಅಂತ ನಾವು ಇಷ್ಟಪಡೋ ಕೈ ಜೋಡಿಸಿ ಕೆಲಸ ಮಾಡಿ ಸನ್ಮಾನ್ಯ ವಿ ಸೋಮಣ್ಣರಿಗೆ 1,25,000 ಮತ ಕೊಡಿಸಿ, 1,00,000 ನೀರು ಕೊಡಿಸಿ ಗೆಲ್ಸಿ ಅಂತ ಇಷ್ಟಪಡ್ತೀವಿ. ಇವತ್ತು ರಾಜ್ಯದ ನೋಡ್ತಾ ಇದ್ದೀವಿ ಎಲ್ಲ ಮಳೆ ಬೆಳೆ ಚೆನ್ನಾಗಿ ಏಟ ಸುಮಾರು 8 ಸೆಕೆಂಡ್ ಏಟಾ. ಇವತ್ತು ಏನ್ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಎಲ್ಲೂ ಮಳೆ ಮಳೆನೇ ಬರಲಿಲ್ಲ, ಸ್ಪೀಕರ್ ಬರಗಾಲ ಕುಡಿಯೋ ಕುಡಿಯಲಿಲ್ಲ ಅಂತ. ಇವತ್ತು ನಗರದಲ್ಲಿ ಒಂದಂತರ ಆಗಿದೆ, ಪಟ್ಟಣದಲ್ಲಿ ಒಂದಂತರ ಆಗಿದೆ. ರೈತರು ಮಾತ್ರ ಬಾಲಿಂದು ಏನು ಪರಿತೋಸ್ತಾರೆ. ಇವತ್ತು ಬೋರ್ ಮೇಲೆ 1,000 ನಡೆಸಿದ ಬೋರ್ ಮಾಡಿ ಗೊತ್ತಾ ಇಲ್ಲ. ನನ್ನ ಅನ್ಸುತ್ತೆ ಸೋಮಣ್ಣ ಗೆದ್ದಕ್ಷಣ ಮಳೆ ಬರುತ್ತೆ ಅಂತ ಅನ್ಸುತ್ತೆ. ನನ್ನಲ್ಲಿ ಇವತ್ತು ಯಾಕಂದ್ರೆ ಬರ್ಬೇಡಿ ಬರ್ಬೇಡಿ, ಇವತ್ತು ಗೆದ್ದಕ್ಷಣನೇ ಗ್ಯಾರಂಟಿ ಮಳೆ ಬರುತ್ತೆ ಎಲ್ಲ ಕಡೆಗಳಲ್ಲಿ ತುಂಬಿ. ಈ ರಾಜ್ಯ ಸಮೃದ್ಧಿಯಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಮತ್ತೆ JDS ಸಮೃದ್ಧಿಯಾಗಿರ್ತದೆ ಹೇಳ್ತ ಎದಕ್ಕೆ ಮಾತ್ರ ಇಷ್ಟಪಡಲಿಲ್ಲ. ಸೋಮಣ್ಣ ಅವರಿಗೆ ಮ್ಯಾಪಲ್ಲಿ ಕಾರ್ಯಕ್ರಮ ಇದೆ. ನಾವೆಲ್ಲರೂ ಸಹಿತ ಇವತ್ತು ಏನು ನಮ್ಮ ತುಂಬ CS ಗ್ರೌಂಡ್ ಯಾರು ಬಂದಿದ್ದೀನಿ ಬುಧವಾರ JDS ಮತ್ತೆ ಭಾರತೀಯ ಜನತಾ ಪಾರ್ಟಿ ಎರಡು ಕಾರ್ಯಕರ್ತರು ಸಹಿತ ಬುಧವಾರ ವೀರೇಂದ್ರ ಮಾತಾಡ್ಕೊಂಡಿದ್ದೀವಿ. ನಾವು ಇಷ್ಟಪಡೋರು ವೀರೇಂದ್ರ ಸಭೆ ಇರ್ತದೆ. ಆ ಒಂದು ಸಭೆಯ ಏನು ಯಾವ ಗಂಟೆಗೆ ಎಷ್ಟು ಗಂಟೆ ಮಾಡಬೇಕು ಅಂತ ಹೇಳಿ ಇಂಟೆಗ್ರೇಟ್ ಅಧ್ಯಕ್ಷರೊಂದಿಗೆ ಕಾಲ್ ಮಾಡ್ತಿರ್ತಾರೆ. ದಯವಿಟ್ಟು ರಾಮಕೃಷ್ಣ ಅವರ ಮಾತಾಡ್ತೀವಿ. CS ಗ್ರೌಂಡ್ನಲ್ಲಿ ವೀರೇಂದ್ರ ಸಭೆ ಮಾಡಬೇಕು ಮಾಡಿದ್ವಿ. ಹೋಬಳಿ ಮಟ್ಟದಲ್ಲೆಲ್ಲ ಮಾತಾಡಿ ಸಭೆ ಮಾಡ್ತೀವಿ. ಯಾವ ಸಭೆ ಪ್ರಮುಖದಲ್ಲಿ ಹಾಜರ ಆಗಬೇಕು ಇನ್ನೇನು ಒಂದು ಬೆಳಗಿಲ್ಲ ಅಂತ ದಯವಿಟ್ಟು ಅದನ್ನು ಸಹಕಾರ ಕೊಡಬೇಕು ಅಂತ ಹೇಳ್ತಾ ಸಮ್ಮೇಳನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಈ ತಾಲೂಕಿನ ಶಾಸಕರಾದ ಕೃಷ್ಣಪಣ್ಣವರೇ ಹಾಗೂ ಭಾರತೀಯ ಜನತಾ ಪಾರ್ಟಿಯ ತುರ್ಬೇಕಾಗಿರುವ ಅಧ್ಯಕ್ಷ ಪುತ್ತಿಂಜವರೇ ಹಾಗೂ ಜಾತ್ಯಾತೀತ ಪಕ್ಷದ ಅಧ್ಯಕ್ಷ ದೊಡ್ಡೇಗೌಡರೇ ಹಾಗೂ ಹಿರಿಯರು ನನ್ನ ಮಾರ್ಗದರ್ಶಕರು ರಾಜಕೀಯ ಗುರುಗಳು ಅಂತ ಎಂದ್ರೆ ಸರ್ನೇ ಇನ್ನೂರು ಹಿರಿಯರು ನನ್ನ ಮಾರ್ಗದರ್ಶಕರು ನನ್ನ ಆತ್ಮೀಯರು ಹಾಲಿ ಶಾಸಕರು ಮಾಜಿ ಸಚಿವರು ಅಂತ ಗೋಪಾಲಯ್ಯನವರೇ ಇನ್ನೂರು ನನ್ನ ಆತ್ಮೀಯ ಸ್ನೇಹಿತರು ಮಾಜಿ ಶಾಸಕರು ಅಂತ ನರೇಂದ್ರ ಮೋದಿಯವರೇ ಹಾಗೂ ಈಗ ತಾನೇ ವೇದಿಕೆಗೆ ಬಂದು ಅಚ್ಚರಿಯ ಮಾಡ್ತಾ ಮತ್ತಿಂದ ಹೇಳ್ತಾರೆ ಏನಪ್ಪ ನೀವು ಕೃಷ್ಣಪಣ್ಣ ಒಂದಾಗ್ತೀರಾ ಮಾಡ್ತೀರಾ ಅಭಿಮಾನಿಸಲು ಇವತ್ತವರು ಗೊತ್ತಾಗ್ತಾ ಇದೆ. ಸೋಮಣ್ಣವರಿಗೆ ತುರ್ಬೇಕೆರೆ ಭಾರತೀಯ ಜನತಾ ಪಾರ್ಟಿ ಇವತ್ತವರು ಚೆಲ್ಲಿ ಬಿಟ್ಟಿದ್ ಮುಂದೆ ಬ್ಯಾರ್ಬೇರೆ ತಾಲೂಕು ಮಾಡಿ ನಾವು ಕೃಷ್ಣಪಟ್ಟಲ್ಲಿ ಇದ್ದೀವಿ ಕೃಷ್ಣಪಟ್ಟಿದ್ದೀವಿ. ಇವತ್ತು ನನಗೆ ಭಾರಿ ಖುಷಿ ಆಗ್ತಾ ಇದೆ. ಇವತ್ತು ಕೃತಜ್ಞತೆ ಸಲ್ಲಿಸಬೇಕಾಗಿದೆ ಸನ್ಮಾನ್ಯ ದೇವೇಗೌಡರಿಗೆ ಕುಮಾರಣ್ಣವರಿಗೆ ಇಲ್ಲಿರ್ತಕ್ಕಂಥ ಕೃಷ್ಣಪಣ್ಣವರಿಗೆ ಬಂದಿರ್ತಕ್ಕಂಥ ಜಾತ್ಯಾತೀತ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾನು ಕೃತಜ್ಞತೆ ಸಲ್ಲಿಸಬೇಕಾಗಿದೆ. ಯಾಕೆಂದ್ರೆ ಇಷ್ಟೇ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಈ ಒಂದು ಕ್ಷೇತ್ರ ಪುಟ್ಟು ಪುಟ್ಕೊಂಡಿದ್ದೆ ನಮ್ಮೆಲ್ಲರಿಗೂ ಉದ್ದೇಶಿಸಿದೆ. ಇವತ್ತು ಬಂದ ನಾವು ಚುನಾವಣೆ ಮಾಡ್ತಾ ಇದ್ದೀವಿ. ಬರೀ ತುರ್ಬೇಕೆರೆಗೆ ಸೀಮಿತ ಚುನಾವಣೆ ಅಲ್ಲ, ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ
ಮಂಜುನಾಥ ಡಾಕ್ಟರ್ ಮಂಜುನಾಥ್ ನಿಂತಿದ್ದಾರೆ ಇಲ್ಲಿಂದ ನಾಗರಿಕ ವೈದ್ಯ ಸಂಘನೆ ಕುಮಾರಸ್ವಾಮಿ ಅವರು ಅವ್ರದ್ದು ಅವ್ರ ಸಹಿತ ನಿಂತ್ಕೊಳ್ತಾ ಒಂದು ಸುದ್ದಿ ಇದೆ. ಇವೆಲ್ಲ ಸೇರಿ ಇದ್ದಕ್ಕಿಂತ ಇಲ್ಲಿ ಸಂಬಂಧಿತ ಹೋಗಿ ಅಲ್ಲೂ ಸಹಿತ ಹೋಗ್ಬೇಕಾಗಿದೆ. ನಾವು ಇಷ್ಟಪಟ್ಟಿರುತ್ತೆ ಸನ್ಮಾನ ಸುರೇಶ್ ಗಮ್ಮಿಗೆ ಸೇರಿದ ಸುರೇಶ್ ಗಮ್ಮಿಗೆ ಶಾಸಕ ಅಂತ ತುಂಬಲು ಆತ್ಮೀಯಾಗಿ ಸ್ವಾಗತ ಕೊಡ್ತಾ ಇದ್ದೀವಿ. ಇವತ್ತು ತುಮಕೂರು ಗ್ರಾಮಾಂತರ ತುಮಕೂರಿರಲಿ ಮಂಡ್ಯ ಇರಲಿ ಬೆಂಗಳೂರು ಗ್ರಾಮಾಂತರ ಇರಲಿ ಚಿತ್ರದುರ್ಗ ಇರಲಿ ಸುಮಾರು ಕಡೆ ಎಲ್ಲೆಲ್ಲಿ ಸಂಬಂಧ ಕೇಳಿದ್ರೆ ಅದೆಲ್ಲ ನಾವು ದಯವಿಟ್ಟು ಇವತ್ತಿಂದಲೇ ಫೋನ್ ಮಾಡಬೇಕು ಇಲ್ಲ ಹೋಗ್ಬರ್ಬೇಕು. ನಮ್ಗೆ ಮುಂದಿನ ನಾವು ಸೇರ್ಕೊಂಡಿದ್ದೆ ಬರ್ತೀವಿ ನಾವು ಇಷ್ಟಪಡೋ ಬರ್ತೇವೆ ಒಟ್ಟಿಗೆ ಸೇರಿ ಈ ಚುನಾವಣೆ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಹೇಳಿದ್ದಕ್ಕಂತ ಮೈತ್ರಿ ಧರ್ಮನ ಪಾಲಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಟ್ಟಿದ್ದೀವಿ. ತಾವ್ಯಾರು ಅಂತ ಭಾವಿಸ್ಬೇಡಿ ಪಕ್ಷದ ಕಾರ್ಯಕರ್ತರುಗಳು ಇದು ದೇಶದ ಚುನಾವಣೆ ಸನ್ಮಾನ ನರೇಂದ್ರ ಮೋದಿ ಅವರ ಚುನಾವಣೆ ಸನ್ಮಾನ ದೇವೇಗೌಡರ ಚುನಾವಣೆ ಮುಂದಿನ ದಿನಗಳು ಏನು ಬೇಕಾಗಬಹುದು. ಇವತ್ತು ನಾನು ಬರ್ಕೊಡ್ತೀನಿ ನಾನು ಇವತ್ತು ಈ ಜಿಲ್ಲೆಯಲ್ಲಿ ಇನ್ನೇನು ಚುನಾವಣೆ ಆದ ಒಂದು ತಿಂಗಳಿಗೆ ಈ ಡಿಸೆಂಬರ್ ಒಳಗಡೆ ನಾನು ಇವತ್ತು ಏನು ಹೇಳ್ತೀನಿ ಇವತ್ತು ದುರ್ವೇಕರ ಶಾಪ ವಿಮೋಚನೆ ಆಗ್ತೈತೆ. ಸನ್ಮಾನ್ಯ ಎಂಟ್ರಿ ಇಷ್ಟಪಡ್ಡವರು ಸಚಿವರಾಗಿರೋದು ಹೇಳಕ್ಕೆ ಇಷ್ಟಪಡ್ತೀನಿ. ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.